ಒಂದಾನೊಂದು ಕಾಲದಲ್ಲಿ ಒಂದು ಪ್ರತಿಮೆ ಇರುತ್ತೆ ಆ ಪ್ರತಿಮೆ ಬಂದ್ಬಿಟ್ಟು ಒಂದು ರಾಕ್ಷಸನ ತಲೆಯ ಮೇಲಿರುತ್ತೆ ಈ ತಲೆ ಬಂದ್ಬಿಟ್ಟು ಒಂದು ಊರು ಹಾಶ್ ವಿಲೇಜ್ ಅಂತ ಒಂದು ಊರಲ್ಲಿರುತ್ತೆ ಇದು ದೇಶದ ಹೊರಗಿರುವಂಥ ಒಂದು ವಿಲೇಜು ಈ ವಿಲೇಜಲ್ಲಿ ಒಂದು ಇರುವಂತಹ ಒಂದು ಚರ್ಚ್ ನ ಮುಂದೆ ದಿನ ಎರಡು ಮಕ್ಕಳನ್ನ ಬಿಟ್ಟೊಟ್ಟೋಗಿರ್ತಾರೆ ಚರ್ಚ್ ನ ಫಾದರ್ ಮಕ್ಕಳನ್ನ ಒಳಗಡೆ ಕರ್ಕೊಂಡೋಗಿ ಬೆಂಕಿ ಹಾಕ್ತಾರೆ ಸಾರಿ ಮಕ್ಳಿಗೆ ಬೆಂಕಿ ಹಾಕಲಿಲ್ಲ ಚಿಮಿನಿಲ್ಲಿ ಬೆಂಕಿ ಹಾಕ್ತಾರೆ ಚಳಿ ಇರುತ್ತೆ ಆಚೆಗಡೆ ಬಿಸಿ ಕಾಯಿಸೋಕೆ ಆಮೇಲೆ ಮಕ್ಳು ಹತ್ರ ಹೋಗ್ಬಿಟ್ಟು ಫಾದರು ಚರ್ಚ್ ನ ಫಾದರು ಇನ್ ಇಂದ ರೆಡಿ ಆಗಿರಪ್ಪ ಇದೇ ನಿಮ್ಮ ಬದುಕು ನಾನೇ ನಿಮ್ಮಪ್ಪ ಬದು ಅಂತ ಹೇಳಿ ಒಬ್ಬನ ನೋಡಿದಾಗ ಒಬ್ಬ ಕ್ವಾಯಿಟ್ ಆಗಿರ್ತಾನೆ ಫುಲ್ ಚಿಕ್ಕದಾಗಿರ್ತೇನೆ ಇನ್ನೊಂದು ಮಗು ಫುಲ್ ತಲರಟೆ ಮಾಡ್ತಿರುತ್ತೆ ಈಗ ಚರ್ಚ್ನ ಫಾದರ್ಗೆ ಇವರು ಹೆಸ್ರೇನಿರ್ಬೋದು ಅಂತ ತಿಳ್ಕೊಳೋಕೋಸ್ಕರ ಅವ್ರ ಬ್ಲ್ಯಾಂಕೆಟ್ನ ತೆಗ್ದಾಗ ಒಬ್ಬನ ಹೆಸರು ಇವನೋ ಅಂತ ಬರ್ದಿರುತ್ತೆ ಇನ್ನೊಂದು ಮಗುವನ್ನ ನೋಡೋಕೋದಾಗ ಆ ಮಗು ಬಿಡುತ್ತೆ ಕಾಲಿಂದ ಆವಾಗ ಫಾದರ್ ಹಂಗೆ ದಿನಕ್ಕೆ ಬಿದ್ದುಬಿಡ್ತಾರೆ ಬೈಕ್ ಅಂತಾರೆ ಬೈಕ್ ಹೊಂದಾದ್ಮೇಲೆ ನೀನು ಅವನ ಹೆಸ್ರು ನೋಡಿದಾಗ ಆಸ್ತಾ ಅಂತ ಬರ್ತಿರುತ್ತೆ ಆಮೇಲೆ ರೆಡಿ ಆಗ್ರಪ್ಪ ಇದ ನಾನೇ ನಿಮ್ಮಪ್ಪ ಇದೇ ನಿಮ್ಮ ಬದುಕು ಅಂತ ಹೇಳ್ತಾರೆ ಎರಡು ಒಂದು ಶಾರ್ಟು ಹದಿನೈದು ವರ್ಷದ ನಂತರ ಇವಾಗ ಎಲ್ಲ ಬೆಳೆದು ದೊಡ್ಡವರಾಗಿರ್ತಾರೆ ಈ ಜಗತ್ತಲ್ಲಿ ಮ್ಯಾಜಿಕ್ ಅಂದರೆ ಮಂತ್ರಶಕ್ತಿ ಇದ್ದರೇ ಎಲ್ಲ ಎಲ್ಲ ಕೆಲಸವೂ ಮಂತ್ರಶಕ್ತಿಯಿಂದಾನೆ ಬೆಳೆ ಬೆಳೆಯೋದ್ರಿಂದ ಹಿಡಿದು ಅಕ್ಕಗುಚ್ಚಿ ತೊಳ್ಕೊಂಡಾಗ ಎಲ್ಲ ಮಂತ್ರಶಕ್ತಿಯಿಂದಾನೆ ಒಂದು ಸೌಂಡ್ ಕೇಳಿಸುತ್ತೆ ಅದು ನೋಡ್ರೆ ನಮ್ಮ ಹೀರೋ ಆಸ್ತಾ ದೊಡ್ಡ ಬೆಳೆದು ದೊಡ್ಡವನಾಗಿರ್ತಾನೆ ಸಿಸ್ಟರ್ ಇಲ್ಲಿಗೆ ಪ್ರಪೋಸ್ ಮಾಡ್ತಿರ್ತಾನೆ ಸಿಸ್ಟರ್ ಸಿಸ್ಟರ್ ನನ್ನನ್ನು ಮದುವೆಯಾಗಿ ನಾನು ನಾನನ್ನು ಗಂಡ ಹಾಕ್ತೀನಿ ನಿಮ್ಮ ನನ್ನ ಹೆಂಡತಿಯಾಗಿ ಅಂತ ಬಟ್ ನಿಮ್ಗೆ ಗೊತ್ತೇ ಇದೆ ಚರ್ಚಲ್ಲಿರೋ ನನಸು ಮದುವೆ ಆಗಂಗಿಲ್ಲ ಅವರು ವುಮೆನ್ ಆಫ್ ದ ಕ್ಲಾತ್ ಅಂತ ಬಟ್ ಇವನು ಗೊತ್ತಿದ್ರು ಪ್ರಪೋಸ್ ಮಾಡ್ತಾನೆ ಇರ್ತಾರೆ ಆಕಿ ರಿಜೆಕ್ಟ್ ಮಾಡ್ತಾನೆ ಇರ್ತಾಳೆ ಪ್ಲೀಸ್ ಸಿಸ್ಟರ್ ಒಂದು ಚಾನ್ಸ್ ಕೊಡಿ ಅಂತ ಕಡೆಗೆ ಹಾಕಿ ಅವಳ ವಾಟ್ರ್ ಮ್ಯಾಜಿಕ್ನ ಯೂಸ್ ಮಾಡಿಬಿಟ್ಟು ಒಂದು ಪಂಚ್ನ ಕೊಟ್ಟು ಇವನು ಬಾಯ್ ಮುಚ್ಚಿಸ್ತಾಳೆ ಬೇರೆ ಮಕ್ಕಳೆಲ್ಲ ಬಂದ್ಬಿಟ್ಟು ಚಪ್ಪಳೆ ತಟ್ಬಿಟ್ಟು ಹಿಂಗೆ ಆಗಬೇಕು ಅಂತ ಹೇಳ್ತಾರೆ ಹಿಂಗೆಲ್ಲ ಯಾರು ನಮ್ಮ ಹೀರೋ ಬಿಟ್ಕೊಡಲ್ಲ ಮತ್ತೆ ಇದೇಳ್ತಾನೆ ಹೇಳ್ತಾನೆ ಅವಾಗ ಯಾರು ಗಾಳಿ ಮ್ಯಾಜಿಕ್ ಮ್ಯಾಜಿಕನ್ ವಿಂಡ್ ಮ್ಯಾಜಿಕಲ್ಲಿ ಹೊಡಿತಾರೆ ಯಾರು ಅಂತ ನೋಡಿದ್ರೆ ಮಕ್ಕಳ ಜೊತೆ ಇರ್ತಾನೆ ಇವನು ಅವನು ಕೂಡ ಇವಾಗ ಬೆಳಗ್ಗೆ ಬೆಳೆದು ದೊಡ್ಡನಾಗಿರ್ತಾನೆ ನಮ್ಮ ಹುಡುಗ್ನ ಬೈತಾನೆ ನಿನ್ ಕೂಡ ನಾಯ್ಸಿ ನಿನ್ನ ಹತ್ರ ಏನಿಲ್ಲ ಯಾವ ಹುಡ್ಗೆ ನೀನು ಇಷ್ಟಪಡ್ತಾಳೆ ನೀನು ಅಂತ ಅವ್ನು ಕೋಪ ಮಾಡ್ಕೊತಾನೆ ಹೋಗ್ಬಿಟ್ಟು ಸಿಸ್ಟರ್ದಿಲ್ಲಿ ಹತ್ರ ಆಮೇಲೆ ಬಟ್ಟೆ ಒಣಗಕ್ಕೆ ಮಾಡ್ತಾನೆ ಹೇಳ್ತಾನೆ ಸಿಸ್ಟರ್ಸ್ ಮದುವೆ ಆಗಲ್ಲ ಗೊತ್ತಾನೆ ಯಾಕೆ ಹೇಳ್ತೀನಿ ಅಂತ ಆಸ್ತಾ ಅದಕ್ಕೆ ಗೊತ್ತು ಬಟ್ ಟ್ರೈ ಮಾಡಬೇಕಲ್ಲ ಅಂತ ಕಡೆಗೆ ಎಲ್ಲರೂ ಮ್ಯಾಜಿಕ್ ಯೂಸ್ ಮಾಡ್ತಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳತ್ರ ಹತ್ರ ಕೂಡ ಮ್ಯಾಜಿಕ್ ಇರುತ್ತೆ ಇವನ್ ಫೈರ್ ಮ್ಯಾಜಿಕ್ಕು ಅವಳು ವಾಟ್ರ್ ಮ್ಯಾಜಿಕ್ ಯೂಸ್ ಮಾಡ್ತಿರ್ತಾರೆ ಆಚ್ತಾ ಅವಾಗ ಅವನ ಮ್ಯಾಜಿಕ್ ಪವರ್ನ ಶೋ ಮಾಡೋಕ್ಕೆ ಕಾಲಿನ ಹಿಂದೆ ತಳೆದು ಕೈನ ಹಾಗೆ ಫೋರ್ಸಿನ ತೊಗೊಂಡು ಕ್ಯಾ ಅಂತಾನೆ ಬಟ್ ಅವನ ಕೈಯಿಂದ ಏನೂ ಮ್ಯಾಜಿಕ್ ಆಚೆ ಬರಲ್ಲ ಯಾಕಂದರೆ ಅವನ ಹತ್ರ ಮ್ಯಾಜಿಕ್ ಪವರೇ ಇರಲ್ಲ ಚಿಕ್ಕ ಮಕ್ಕಳೆಲ್ಲ ಮತ್ತೆ ನಗ್ಬಿಡ್ತಾರೆ ನಿನಗೆ ಗೊತ್ತಿದೆ ನಿರತ್ರ ಮ್ಯಾಜಿಕ್ ಪವರ್ ಇಲ್ಲ ಅಂತ ಏನು ತಗಿದ್ಯಾ ಈ ಜಗತ್ತಲ್ಲಿ ಮ್ಯಾಜಿಕ್ ಪವರ್ ಇಲ್ದೋ ಅಂತ ನೀನು ಒಬ್ಬನೇ ನಾನು ನೋಡೋದು ಅಂತ ಈ ಚಿಕ್ಕ ಅಣಗಿಸ್ತಾನೆ ಎಷ್ಟು ಮ್ಯಾಜಿಕ್ ಪವರ್ ಇರುತ್ತೋ ಅದ್ರ ಮೇಲೆ ಇಲ್ಲಿ ಡಿಟರ್ಮೈನ್ ಆಗೋದು ನೀವೆಷ್ಟು ಸ್ಟ್ರಾಂಗ್ ಅಂತ ನಿಮ್ಮ ಹತ್ರ ಮ್ಯಾಜಿಕ್ ಪವರ್ ಇಲ್ಲ ನೀವು ವೀಕ್ ಅದಕ್ಕೋಸ್ಕರ ನಮ್ಮ ಹುಡುಗ ಮ್ಯಾಜಿಕ್ ಇಲ್ಲ ಅಂತ ಎಕ್ಸರ್ಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡ್ತಿರ್ತಾನೆ ಇವನು ಅಷ್ಟೊತ್ತಿಗೆ ಬಟ್ಟೆ ಒಣಗಿಸ್ತಾನೆ ಅವ್ನು ವಿಂಡ್ ಮ್ಯಾಜಿಕ್ಕಿಂದ ಹುಡುಗರೆಲ್ಲ ಅಲ್ಲಿ ಓಡೋಗ್ಬಿಡ್ತಾರೆ ಕಡೆಗೆ ಆಸ್ತ ಅಟ್ಲೀಸ್ಟ್ ಮರದ ಕಟ್ಟಿಗೆ ಕಡಿಯೋಣ ಅಂತ ತೊಗೊಳಕ್ಕೆ ಹೋಗ್ತಾನೆ ಅಷ್ಟೊಂದು ಇವನು ಮತ್ತೆ ಅಲ್ಲಿ ಬಂದುಬಿಟ್ಟು ಅವನು ಗಾಳಿ ಮ್ಯಾಜಿಕಿಂದ ಕಟ್ಟಿಗೆನೂ ಕಟ್ ಮಾಡಿಬಿಡ್ತಾನೆ ಕಡೆಗೆ ನಮ್ಮ ಆ ಹುಡುಗಂಗೆ ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ ಕಟ್ಟಿಗೆ ಕಟ್ ಮಾಡಿದಾಗ ಎಲ್ಲ ಹುಡುಗರು ನೀನು ಏನೂ ಕೆಲ್ಸಕ್ಕಿಲ್ಲ ಅಂತೆಲ್ಲ ಅಣ್ಗಿಸ್ತಿರ್ತಾರೆ ಅಷ್ಟೊತ್ತಿಗೆ ಫಾದರ್ ಎಂಟ್ರಿ ಕೊಡ್ತಾರೆ ಚರ್ಚ್ನ ಫಾದರು ಇವನೂ ನಮ್ಮ ಚರ್ಚಿನ ಒಂದು ಹೋಪು ಅವನೇ ನಮ್ಗೆ ಆಧಾರ ಅಯ್ಯೋ ಅಯ್ಯೋ ಅಂತ ಫುಲ್ ಖುಷಿ ಆಗ್ಬಿಡ್ತಾರೆ ಆಸ್ತ ಬೇಜಾರು ಮಾಡ್ಕೊಂಡು ಒಂದು ಮೂಲಕ್ಕೆ ಕೂತಿರ್ತಾನೆ ಬೇಸರ್ ಮಾಡ್ಕೊಬೇಡ ಆಸ್ತಾ ನಿನಗೆ ಮ್ಯಾಜಿಕ್ ಬುಕ್ ಸಿಗಲಿ ನೀನು ಮ್ಯಾಜಿಕ್ ಯೂಸ್ ಮಾಡ್ಬೋದು ಗ್ರಿಮ್ ವಾರ್ ಸೆರೆಮನಿ ಬೇರೆ ಬರ್ತಿದೆಯಲ್ಲ ನಿಂಗೆ ಒಂದು ಮ್ಯಾಜಿಕ್ ಬುಕ್ ಸಿಗಲಿ ಅಂತ ಹೇಳಿ ಸಿಸ್ಟರ್ಲಿ ಎಂಕರೇಜ್ ಮಾಡಿದಾಗ ನಮ್ಮ ಹುಡುಗ ಎದ್ಬಿಟ್ಟು ಕರೆಕ್ಟು ನಂಗೆ ಒಂದು ಮ್ಯಾಜಿಕ್ ಬುಕ್ ಸಿಗಲಿ ನಾನು ಮ್ಯಾಜಿಕ್ ಯೂಸ್ ಮಾಡ್ತೀನಿ ಅದಾದಮೇಲೆ ವಿಸರ್ಡ್ ಕಿಂಗ್ ಆಗ್ತೀನಿ ರಾಜ ಆಗ್ತೀನಿ ಅಂತ ಹಳೆ ರಾಜನ ಪ್ರತಿಮೆನ ನೋಡ್ಕೊಂಡು ನಮ್ಮ ಹುಡುಗ ಹೇಳ್ತಾನೆ ಫುಲ್ ಕ್ರೇಸಲ್ಲಿ ಅವಾಗ ಅದಾದಮೇಲೆ ವಾಪಸ್ ಬಂದು ಈ ಕಿತ್ತೋಗಿರೋ ಚರ್ಚ್ನ ರೀಬಿಲ್ಡ್ ಮಾಡ್ತೀನಿ ಮತ್ತೆ ಕಟ್ತೀನಿ ಅಂತ ಹೇಳ್ತಾನೆ ಆಸ್ತಾ ಅದನ್ನು ಕೇಳಿಸ್ಕೊಂಡು ಫಾದರ್ಗೆ ಫುಲ್ ಕೋಪ ಕಿತ್ತೋಗಿರೋ ಚರ್ಚ್ ಅಂದಾಗ ಕಡೆಗೆ ಮೂರ್ಗೆ ಮುಂದೆ ನಿನಗೆ ಮನೆ ಆಗಿರೋ ಚರ್ಚ್ನ ಹಂಗೆಲ್ಲ ಅಂದ್ಬೇಡ್ ಒಂದ್ ಫಾದರ್ ಬೈತಾರೆ ಹೌದಲ್ವ ಇವನೊಂದು ಅಂತ ಕೇಳಿದಾಗ ಇವನು ನಾನಪ್ಪ ಮೂತಿ ತಿರುಕೊಂಡು ಒಂಥರ ಇಗ್ನೋರ್ ಮಾಡಿಬಿಡ್ತಾನ ನಮ್ಮ ಹೀರೋ ಆಸನ ಇಗ್ನೋರ್ ಮಾಡಿದಾಗ ಹೇಗಾಗುತ್ತೆ ಗೊತ್ತಲ್ವಾ ಉರಿಯುತ್ತಾನೆ ಕೆಳಗಡೆಯಿಂದ ನಮ್ಮ ಹುಡ್ಗಂಗ್ ಹಂಗೆ ಆಗಿ ಅವನು ಓಡೋಗ್ಬಿಡ್ತಾನೆ ಇಲ್ಲಿಂದ ಚರ್ಚಿಂದ ಆಮೇಲೆ ಸಿಸ್ಟರ್ಲಿ ಟ್ರೈ ಮಾಡ್ತಾರೆ ತಡಿಯೋಕ್ಕೆ ಬಟ್ ಆಗೋದಿಲ್ಲ ಆಮೇಲೆ ವಾಪಸ್ ಬಂದ್ಬಿಟ್ಟು ಇವನು ಹತ್ರ ನೀವು ಹೊಂದ್ಕೊಂಡು ಹೋಗ್ಬೋದಲ್ವ ಇಬ್ಬರು ಅಂತ ಕೇಳಿದಾಗ ಸಿಸ್ಟರ್ಲಿ ನೆನಪಾಗುತ್ತೆ ಮುಂಚೆ ಆ ಇವನೋ ಫುಲ್ಲು ಅಳುಮುಂಜಿ ಆಗಿರ್ತಾನೆ ಯಾವಾಗಲೂ ಅಳತಿರ್ತಾನೆ ಒಂದಿನ ಇಬ್ರು ಓಡಿಸ್ಕೊಂಡು ಯಾರಾದರೂ ವಾಪಸ್ ಬಂದಾದ್ಮೇಲೆ ಇವನು ಅಳೋದೇ ನಿಂತ್ಬಿಡ್ತಾನೆ ಆ ದಿನದಿಂದ ಇಬ್ಬರು ಬದಲಾಗ್ಬಿಡ್ತಾರೆ ಆ್ಯಕ್ಚುಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದಾದ್ಮೇಲೆ ನಮ್ಮ ಆಸ್ತ ನೋಡೋಣ ಎಲ್ಲಿ ಹೋಗಿರ್ತಾನೆ ಅಂತ ನೋಡಿದ್ರೆ ಈ ರಾಕ್ಷಸನ ತಲೆಯೊಡೆ ಒಂದು ಕಾರ್ಡ್ ಥರ ಆಗ್ಬಿಟ್ಟಿರುತ್ತೆ ಆ ಅಲ್ಲಿ ನಮ್ಮ ಹುಡುಗ ಬಂದ್ಬಿಟ್ಟು ಫುಲ್ ಎಕ್ಸಸೈಸ್ ಮಾಡ್ತಿರ್ತಾನೆ ಪುಷ್ಷಪ್ಸ ಸೆಟ್ ಮಾಡಿ ಜ್ಯೂಸ್ ಕುಡ್ಕೊಂಡು ಎಕ್ಸಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡ್ತಿರ್ತಾನೆ ಮ್ಯಾಜಿಕ್ ಅಂದ್ರೆ ಏನಾಯಿತು ನಾನು ಬಾಡಿ ಬಿಲ್ಡ್ ಮಾಡ್ತೀನಿ ಅಂತ ಟ್ರೈ ಮಾಡ್ತಿರ್ತಾನೆ ಕಡೆಗೆ ಗ್ರಿಮ್ ವಾರ್ ಸೆರೆಮನಿ ಬರುತ್ತೆ ಊರಲ್ಲಿರೋ ಎಲ್ಲ ಹುಡುಗರ್ಗು ಬುಕ್ ಕೊಡುವಂಥ ಒಂದು ಸೆರೆಮನಿ ಇದು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಎಲ್ಲರೂ ಬಂದಿರ್ತಾರೆ ಅವತ್ತು ಈ ಟವರ್ ಒಳಗಡೆ ಗ್ರಿಮ್ ವಾರ್ ಸೆರೆಮನಿ ವಯಸ್ಸಿಗೆ ಬಂದಿರೋ ಹುಡುಗರಿಗೆಲ್ಲ ಮ್ಯಾಜಿಕ್ ಬುಕ್ ಇಲ್ಲಿ ನಮ್ಮ ಹುಡುಗರು ಬಂದಿರ್ತಾರೆ ಅದರ ಜೊತೆ ಶ್ರೀಮಂತರ ಮಕ್ಳು ಮಕ್ಕಳು ಬಂದಿರ್ತಾರೆ ಫುಲ್ಲು ದುಡ್ಡಿರುವಂಥ ದೊಡ್ಡ ಮಕ್ಕಳುಗಳು ಕೂಡ ಅದಾಗ ನಮ್ಮ ಹುಡುಗರನ್ನ ನೋಡ್ಬಿಟ್ಟು ಇವರು ಯಾವ ಮೋರಿಂದ ಬಂದಿರೋ ಹುಳುಗಳು ಇವರು ಚಿಚಿ ಚಿ ಇವರಿಗೆಲ್ಲ ಇವ್ರ ಜಾಗವೇ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಅಣಗಿಸ್ತಿರ್ತಾರೆ ಇವ್ರ ಜೊತೆಗೆ ಇವರು ಚರ್ಚಿಂದ ಫಾದರ್ ಮತ್ತು ಬೇರೆ ಮಕ್ಕಳು ಕೂಡ ಬಂದಿರ್ತಾರೆ ಇವರೆಲ್ಲ ಅನಾಥರ ಇಲ್ಲಿ ಚರ್ಚ್ ಮಕ್ಕಳೆಲ್ಲ ನಮ್ಮ ಹೀರೋ ಫುಲ್ಲು ಒಂದು ಸರಿ ನಂಗೆ ಬುಕ್ ಸಿಗಲಿ ಆಮೇಲೆ ನಾನು ಇವನೊಂದು ಬೀಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಕಡೆಗೆ ಮೇಲ್ಗಡೆಯಿಂದ ಚೆನ್ನಾಗಿದ್ದೀರಾ ಅಂತ ಒಂದು ವಾಯ್ಸ್ ಬರುತ್ತೆ ಯಾರು ನೋಡಿದ್ರೆ ಗ್ರಿಮಾರ್ ಅವರು ಟೀಚರು ಅವ್ರು ಬಂದ್ಬಿಟ್ಟು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನೀವು ವಯಸ್ಸಿಗೆ ಬಂದಿದ್ದೀರಾ ನೀವು ಎಲ್ಲರಿಗೂ ಈಗ ಮ್ಯಾಜಿಕ್ ವಾರ್ ಅಂದರೆ ಬುಕ್ ಕೊಡ್ತಾ ಇದ್ದೀವಿ ಈ ಊರಿಂದ ಇದುವರೆಗೂ ಯಾರು ಹೋಗಿ ಯಾರನ್ನೂ ರೆಪ್ರೆಸೆಂಟ್ ಮಾಡಿಲ್ಲ ನೀವೆಲ್ಲ ದೊಡ್ಡ ವ್ಯಕ್ತಿಗಳು ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮ್ಯಾಜಿಕ್ ಸೆರೆಮನಿ ಶುರು ಮಾಡೋಣ ಅಂದಾಗ ಬುಕ್ಗಳೇ ಬಂದು ಚೂಸ್ ಇವ್ರನ್ನ ಇವ್ರ ಬುಕ್ ಚೂಸ್ ಮಾಡೋದಲ್ಲ ಬುಕ್ಗಳೇ ಹಾರ್ಕೊಂಡ್ಬಂದ್ಬಿಟ್ಟು ಯಾರನ್ನ ಅವ್ರ ಓನರ್ ಅಂತ ಬುಕ್ಕುಗಳು ಚೂಸ್ ಮಾಡಿಕೊಂಡು ಅವ್ರುಗಳು ಓನರ್ ಹತ್ರ ಬಂದು ಅವ್ರ ಕೈ ಸೇರುತ್ತೆ ಯಾವ ಬುಕ್ಕು ನಿಮ್ಮ ಕೈ ಸೇರುತ್ತೋ ಆ ಬುಕ್ಕು ನಿಮ್ಮದು ಆ ಗ್ರಿಮ್ ವಾರ್ ನಿಮ್ಮದು ಆ ಮ್ಯಾಜಿಕ್ ನಿಮ್ಮದು ಅಂತ ಶ್ರೀಮಂತರಿಗೂ ಸಿಗುತ್ತೆ ಬಡಗೂ ಸಿಗುತ್ತೆ ಕಡೆಗೆ ಎಲ್ಲ ನೋಡ್ತಿರ್ತಾರೆ ಟೀಚರು ಅವಾಗ ಆಸ್ತಾಗ ಯಾವುದೂ ಬುಕ್ ಸಿಗಲ್ಲ ಆಸ್ತ ಆವಾಗ ಸರ್ ನನ್ನ ಬುಕ್ಕು ಲೇಟೇನ ಆಗ್ತಿದ್ಯಾ ಅಂತ ಕೇಳ್ತಾನೆ ಆವಾಗ ಎಲ್ಲರೂ ನಗ್ತಿರ್ತಾರೆ ನೋಡಿದ್ರೆ ಅವಾಗ ಮಗು ಒಂದು ಕೆಲಸ ಮಾಡಿ ನೆಕ್ಸ್ಟ್ ಇಯರ್ ಟ್ರೈ ಮಾಡುವುದಾಗ ನಮ್ಮ ಹುಡುಗ ಈ ಥರ ರಿಯಾಕ್ಷನ್ ಕೊಡ್ತಾನೆ ಆ ಅಂತ ಕಡೆಗೆ ಅವಾಗ ಎಲ್ಲರೂ ನಕ್ ಯಾರು ಇವ್ನು ಯಾರೋ ಬುಕ್ಕೇ ಸಿಕ್ಲಿಲ್ವಂತ ಹಾ ಹಾ ಅಂತ ಚರ್ಚಲ್ಲಿರೋ ಮಕ್ಕಳು ಕೂಡ ನಗ್ತಾರೆ ಕಡೆಗೆ ಶ್ರೀಮಂತರು ನೋಡು ನಾಯಿಗೆ ಅದ್ರ ಜಾಗ ಗೊತ್ತಿಲ್ಲ ಇವಾಗ ಗೊತ್ತಾಯಿತು ಅಂತ ಸಡನ್ನಾಗಿ ಒಂದು ಲೈಟ್ ಬರೋಕ್ಕೆ ಶಾರ್ಟ್ ಆಗುತ್ತೆ ಆ ಲೈಟ್ ಯಾವ್ದು ನೋಡಿದ್ರೆ ಫೋರ್ ಲೀಫ್ ಕ್ಲೋವರ್ ಗಿಂಬಾರು ಶ್ರೀಮಂತರು ಬಡವರು ಎಲ್ಲರೂ ಫುಲ್ ಶಾಕ್ ಆಗಿಬಿಡ್ತಾರೆ ಯಾವುದಿದು ಅಂತ ನೋಡಿದ್ರೆ ಫಸ್ಟ್ ವಿಸಿರ್ಡ್ ಕಿಂಗ್ ಇಂದ್ನೆಲ್ಲ ಮೊದಲನೇ ರಾಜ ಯೂಸ್ ಮಾಡುವಂಥ ಒಂದು ಮ್ಯಾಜಿಕ್ ಬುಕ್ಕು ಫೋರ್ ಎಲೆ ನಾಲ್ಕು ಎಲೆ ಇರುವಂಥ ಗ್ರಿಂಬಾರು ಇವ್ನೋಗಿ ಸಿಗುತ್ತೆ ಕಡೆಗೆ ಎಲ್ಲರೂ ಜನ ಚಿತ್ತಾಲ್ ಪತಾಲ ಆಗ್ಬಿಡ್ತಾರೆ ಲಿಲಿ ಬಾಯಲ್ಲಿ ಕಂತಾರೆ ಬಾಯಿ ಮೇಲೆ ಸಿಸ್ಟರ್ ಲಿಲಿ ಈಗ ಆಗಬಾರ್ದು ಅಂದಾಗ ಆಸೆ ಎದ್ದು ನಿಂತ್ಕೊಂಡು ಇವನು ತಲೆ ಕೆಡಿಸ್ಕೊಂಬೇಡ ನಾನು ನಿನಗೆ ಕ್ಯಾಚ್ ಅಪ್ ಆಗ್ತೀನಿ ನಾನೇ ನಿನ್ನ ಎದುರಾಳಿ ರೈವಲ್ ಅಂತ ಹೇಳ್ತಾನೆ ಅವಾಗ ಇವನು ಅವನ್ನ ಇಗ್ನೋರ್ ಮಾಡಿಬಿಟ್ಟು ಸೈಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾನೆ ನೋವೇ ಚಾನ್ಸೇ ಇಲ್ಲ ಅಂತ ಹೇಳಿ ಕಡೆಗೆ ಲಿಲಿ ಅಯ್ಯೋ ಅಂದ್ಕೊತಾರೆ ಮತ್ತೆ ಎಲ್ಲ ಜನ ಎಲ್ಲ ಓಡಕ್ಕೆ ಸ್ಟಾರ್ಟ್ ಆಗ್ತಾರೆ ಒಬ್ಬ ನಾಲ್ಕು ಲೀಫ್ ಕ್ಲೋವರಾ ಇದನ್ನ ಮಾರಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂದ್ಕೊಳ್ತಾನೆ ಸನ್ಸೆಟ್ ಆಗುತ್ತೆ ನಮ್ಮ ಹುಡುಗ ಉಲ್ಟಾ ತನ್ನ ಮರದ ಮೇಲೆ ಬುಕ್ ಸಿಕ್ಕರೆ ಲೈಫ್ ಆಗುತ್ತೆ ಇಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ರೆ ವಿಧಿ ನನ್ನ ಜೀವನದಲ್ಲಿ ನೀನು ಆಟ ಆಡ್ತೀಯ ತಲೆ ಕೆಡ್ಸ್ಕೊಂಬಿಡ ನೀನು ಬರೀ ಒಂದು ಬುಕ್ ಇತ್ಕೊಂಬಿಟ್ರೆ ನನ್ನ ರಾಜ ಆಗೋದು ಆಸೆ ಬಿಟ್ಬಿಡ್ತೀನಿ ಅಂದ್ಕೊಂಡು ಚಾನ್ಸೇ ಇಲ್ಲ ನಾನು ಒಂದಲ್ಲ ಒಂದಿನ ರಾಜ ಹಾಗೆ ಆಗ್ತೀನಿ ಅಂತ ಇವರು ಯೋರಾ ಕಿರ್ಚಿ 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 ಹೇಳ್ತಿರ್ತಾನೆ ಅವಾಗ ಶ್ರೀಮಂತರ ಮಕ್ಕಳು ನಮ್ಮ ಇವ್ವನನ್ನು ಸುತ್ತುವರೆದಿರ್ತಾರೆ ಯಾಕೆಂದರೆ ಈ ನಾಯಿಗೆ ಇದ್ರ ಜಾಗ ತೋರಿಸ್ಬೇಕು ನನಗೆ ಇರೋ ಬುಕ್ ಇದಕ್ಕೆ ಸಿಕ್ಕೈತೆ ಅಂದಾಗ ಫುಲ್ ಕೋಪ ಮಾಡ್ಬಿಟ್ಟು ಮಾಡಿಕೊಂಡು ಇವನು ನಮ್ಮಲ್ಲಿ ಅಟ್ಯಾಕ್ ಮಾಡ್ತಾರೆ ಫೈರ್ ಮ್ಯಾಜಿಕ್ ನ ಯೂಸ್ ಮಾಡೋಕೆ ಮಾಡಿಕೊಂಡು ಕಡೆಗೆ ಇವನು ಫೈಯರ್ ಮ್ಯಾಜಿಕ್ ಅವನ ಏರ್ ಮ್ಯಾಜಿಕ್ ಅಂದ್ರೆ ವಿಂಡ್ ಮ್ಯಾಜಿಕ್ ಇಂದ ಡಿಸ್ಪರ್ಸ್ ಮಾಡ್ಬಿಡ್ತಾನೆ ಸೈಡ್ಗೆ ಕಡೆಗೆ ಇವರಿಬ್ಬರು ಏನೂ ಹಿಂಗ್ ಮಾಡ್ತವೇ ಅದು ಬುಕ್ ನ ಸ್ಪೆಲ್ ಯೂಸ್ ಮಾಡಿದ ಚೈನ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಗೋಡೆಗಳಿಂದ ಏನೋ ಸೌಂಡ್ ಬಂತಲ್ಲ ಅಂತ ಆಸ್ತ ಅಲ್ಲಿ ಹತ್ರದಲ್ಲಿರೋನು ಇರೋನು ಕೇಳಿಸ್ಕೊತಾನೆ ಕಡೆಗೆ ನೋಡಿದ್ರೆ ಫುಲ್ಲು ಧೂಳು ಧೂಳು ಅವರಿಬ್ರು ಬುಕ್ ಮೇಲೆ ಮೇಲೆ ಅಟಾಕ್ ಮಾಡಿದ ಅವರಿಬ್ರು ಚೈನಲ್ಲಿ ಯಾರು ಕಟ್ ಹಾಕ್ಬಿಟ್ಟಿರ್ತಾರೆ ಯಾರು ಅಂತ ನೋಡಿದ್ರೆ ರೆಫ್ಜಿ ಅಂತ ಇವನೊಬ್ಬ ಮ್ಯಾಜಿಕ್ ನೈಟ್ ಆಗಿರ್ತಾನೆ ಇವಾಗ ಎಂಟ್ರಿ ಕೊಡ್ತಾನೆ ಅವನು ಬುಕ್ನ ಕದಿಯೋಕೋಸ್ಕರ ಬಂದಿರ್ತಾನೆ ಇವನನ್ನು ಕಟ್ಟಾಕ್ಬಿಟ್ಟು ಆ ಮ್ಯಾಜಿಕ್ ಬುಕ್ನ ಅದೇ ಫೋರ್ ಲಿಫ್ ಕ್ಲೋರ್ ಬುಕ್ನ ಎತ್ಕೊತಾನೆ ಏನು ಮಾಡ್ತೀಯಾ ಈ ಮರಿ ಈ ಬುಕ್ನ ನಾನು ಕೊಟ್ಬಿಡು ಅಂತ ಹೇಳ್ತಾನೆ ನಿನಗೆ ಗೊತ್ತು ತಾನೆ ಮ್ಯಾಜಿಕ್ ಬುಕ್ನ ಅವ್ರದ್ದು ಓನರ್ನ ಬಿಟ್ಟರೆ ಯಾರು ಯೂಸ್ ಗೊತ್ತು ಮಗ ಬಟ್ ಇದಕ್ಕೋಸ್ಕರ ಚ ಭಾರಿ ದುಡ್ಡು ಕೊಡೋರು ಇದ್ದಾರೆ ಅಂತೆಲ್ಲ ಹೇಳ್ತಾನೆ ಕಡೆಗೆ ಆ ಬುಕ್ನ ಎತ್ಕೊಂಡು ಇನ್ನೇನು ಹೋಗ್ತಾ ಇರ್ತಾನೆ ಅವಾಗ ಇವನೋ ಒಂದು ಪೆಂಡೆಂಟ್ನ ಒಂದು ನೋಡ್ತಾನೆ ಇದು ಚೆನ್ನಾಗಿದೆಯಲ್ಲ ಇದನ್ನೂ ಎತ್ಕೊಳೋಣ ಅಂದ್ಕೊತಾನೆ ಅಷ್ಟೊತ್ತಲ್ಲಿ ಆಸ್ತ ಎಂಟ್ರಿ ಕೊಡ್ತಾನೆ ಆ ಅಂತ ಕೆಳಗಡೆ ಹಂಗೆ ಬಿದ್ದೋಗ್ತಾನೆ ಆಸ್ತ ಬಿದ್ದಾದಮೇಲೆ ಏ ಏನು ಮಾಡ್ತಿದ್ದೀಯ ನೀನು ಆ ಬುಕ್ಕು ಇವನು ಅದು ವಾಪಸ್ ಕೊಡು ಅಂತ ಎಲ್ಲ ಹೇಳ್ತಾನೆ ಆವಾಗ ಓ ಇದು ನೋಡ್ರಪ್ಪ ಯಾವುದೋ ಇದು ಮ್ಯಾಜಿಕ್ ಬುಕ್ ಸಿಗದೆ ಪಿಳ್ಳೆ ಬಂದದೆ ಅಂತ ಅವನು ಯಾರ ಜಿ ಅಣಗಿಸ್ತಾನೆ ನಿಮ್ಮೊಂಥರಲ್ಲ ಸಾಯ್ಬೇಕು ಏನ್ ತಿ ಬರ್ತಿದ್ದೀರಾ ಅಂತ ಹೇಳಿದಾಗ ನಾನು ಇವ್ನಾಗ ಒಂದು ಬುಕ್ ಕೊಡ್ತೀಯಲ್ವ ಅಂದಾಗ ಇವ್ನಾಗ ಓಡೋಗೋ ಆಸ್ತ ಕೈಲಿ ಕಲಾಗಲ್ಲ ಅಂತಾನೆ ಕಡೆಗೆ ಚೈನಿಂದ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಆಸ್ತ ಓಡಿ 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 ಬರ್ತಾನೆ ಬಂದ್ಬಿಟ್ಟು ಇನ್ನೊಂದು ಪಂಚ ಹೊಡಿಬೇಕು ಅಷ್ಟೊತ್ತಲ್ಲಿ ಹಿಂದೆ ಕಡೆಯಿಂದ ನೋಡಿದ್ರೆ ಚೈನ್ ಬಂದು ಇಟ್ಕೊಂಬಿಟ್ಟಿರುತ್ತೆ ಹಿಂದೆ ತಿರುಗಿ ನೋಡ್ತಾನೆ ಆವಾಗ ಮತ್ತೆ ಇನ್ನೊಂದು ಚೈನ್ ಅಟ್ಯಾಕ್ ಮಾಡುತ್ತೆ ಫುಲ್ಲು ರಕ್ತ ಬರೋ ಥರ ಆಸ್ತಾಗ ಹೊಡಿಯುತ್ತೆ ಆಸ್ತ ಬಂದು ಎತ್ತಿ ಆಮೇಲೆ ಒಂದು ಮೂಲೆಗೆ ಬಿಸಾಕುತ್ತೆ ಆಸ್ತ ಹೋಗಿ ಗೋಡೆ ಹತ್ರ ಬೀಳ್ತಾನೆ ಕಡೆಗೆ ಒಂದು ಬಂದ್ಬಿಟ್ಟು ಆಸ್ತ ಹೆಗ್ಲ ಮೇಲೆ ಕಾಲಿಟ್ಬಿಟ್ಟು ಹಾಂ ನಿನ್ನ ನೀನು ನೋಡು ನಿನ್ನನ್ನು ನೋಡಿ ನಿನ್ನ ಫ್ರೆಂಡ್ ಅಲ್ಲಿ ನಿಂತ್ಕೊಂಡು ನಿನ್ನಂತರೂ ಎಲ್ಲ ಯಾಕೆ ಬದುಕಿದ್ದೀರಾ ನಿನಗೆ ಗೊತ್ತಾ ನನ್ನ ಚೈನು ಯಾರ್ಯಾರನ್ನ ಮುಟ್ಟುತ್ತೋ ಅವರೆಲ್ಲ ಮ್ಯಾಜಿಕ್ ಪವರ್ನ ಮೆಷರ್ ಮಾಡುತ್ತೆ ಅಂತ ಹೇಳ್ತಾನೆ ರಫ್ಜಿ ನಿನ್ನ ನಿನ್ನನ್ನು ನೋಡ್ತಾ ಇದ್ದಾಗ ನನ್ನ ಚೈನ್ ಹೇಳ್ತಿದ್ದೆ ನಿನ್ನಲ್ಲಿ ಒಂದು ತೊಟ್ಟು ಕೂಡ ಮ್ಯಾಜಿಕ್ ಇಲ್ಲ ಅಂತ ಆಸ್ತಾಗಿ ಫುಲ್ ಡಿಪ್ರೆಷನ್ ಹೊರ್ಟ್ ಹೋಗ್ತಾನೆ ಏನು ಒಂದು ತೊಟ್ಟು ಕೂಡ ಮ್ಯಾಜಿಕ್ ಇಲ್ಲ ನನ್ನ ದೇಹದಲ್ಲಿ ಛೇ ಅಂತ ಆವಾಗ ರೆಫ್ ಜಿ ಹೇಳ್ತಾನೆ ಅದಕ್ಕೆ ಅನ್ಸುತ್ತೆ ಯಾವುದೂ ಬುಕ್ ಸಿಕ್ಕಿಲ್ಲ ನಿನಗೆ ಸುಮ್ಮನೆ ಇರೋ ಬದಲು ನೋಡೋ ಅವ್ನು ನಿನ್ನ ಫ್ರೆಂಡು ಕೂಡ ನಗ್ತಿರ್ತಾನೆ ನಿನ್ನ ಮೇಲೆ ಊರೆಲ್ಲ ನಗುತ್ತೆ ಇಡೀ ಮ್ಯಾಜಿಕ್ಕೇ ಎಲ್ಲ ಆಗಿರೋ ಈ ಜಗತ್ತಲ್ಲಿ ಮ್ಯಾಜಿಕ್ ಇಲ್ಲಂಗೆ ಹುಟ್ಟಿದ್ಯಾ ಅನ್ ನೀರದೇ ವೇಸ್ಟ್ ಒಂದು ಕಾಲಲ್ಲಿ ಆಸ್ತ ನಾ ಓದಿ ಅವಮಾನ ಮಾಡ್ತಾನೆ ರೆಫ್ ಜಿ ಕಡೆಗೆ ಆಸ್ತ ಇವನು ನೋಡ್ತಾನೆ ನೋಡ್ಬಿಟ್ಟು ಅಂದ್ಕೊತಾನೆ ಇವನು ನಾವು ಫೋರ್ ಲೀಫ್ ಗ್ಲೋವರ್ ಚೂಸ್ ಮಾಡಿತು ಫೋರ್ ಲೀಫ್ ಹಳೆಯ ರಾಜ್ಕುಮಾರನ ಬುಕ್ಕು ಚೂಸ್ ಮಾಡಿತು ನಾನು ವೇಸ್ಟು ಅಂತ ಅಂದ್ಕೊಂಡು ಆಸ್ತ ಫುಲ್ಲು ಡಿಪ್ರೆಷನಲ್ಲಿ ಕಣ್ಮುಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಇವನು ಬಡ್ಕೊತಾನೆ ಆಸ್ತಾ ಎದ್ದಳು ನನಗೆ ಗೊತ್ತು ಅಂತ ಆವಾಗ ರೆಫ್ಜಿ ಹತ್ರ ಹೇಳ್ತಾನೆ ಆಸ್ತ ನೀನು ಹೇಳಿ ಅಲ್ಲ ನೀನು ಯಾವಾಗಲೂ ಯಾರು ಏನು ಆಗಲ್ಲ ಅಂತಾರೋ ಅದನ್ನ ಮಾಡಿ ತೋರಿಸಿರೋ ಅಂತವನು ಅಂತ ಅವಾಗ ಆವಾಗ ಆಸ್ತ ಕಣ್ಣಿಸ್ಟ ಬಿಡೋಕೆ ಸ್ಟಾರ್ಟ್ ಮಾಡ್ತಾನೆ ರೆಫ್ಜಿನ ನೋಡ್ತಾನೆ ರೆಫ್ಜಿ ಹೇಳ್ತಾನೆ ಅವಾಗ ಏನೋ ಇವನ್ನ ನೀನು ನೀನು ರೈವಲ್ ಅಂತ ಹೇಳ್ತಿದ್ಯಾ ಇವನು ಸ್ಟ್ರಾಂಗ ಅಂತ ಆವಾಗ ನಮ್ಮ ಹುಡುಗ ಎತ್ತೋ ಕಾಲು ನನ್ನ ಮೇಲಿಂದ ಅಂತ ಹೇಳ್ತಾನೆ ಆಮೇಲಿಂದ ಸಾರಿ ಇವನೋ ನೀನು ನನ್ನ ಈ ಸ್ಥಿತಿಲಿ ನೋಡಬೇಕಾಯ್ತು ಒಂದು ನಿಮಿಷ ಕೊಡು ಇವನ್ನ ಸೋಲಿಸ್ಬಿಟ್ಟು ನಿನ್ನನ್ನು ಕಾಪಾಡ್ತೀನಿ ಅಂತಾನೆ ಒಂದೇ ನಿಮಿಷ ಕೇಳಿದಾಗ ಸಡನ್ನಾಗಿ ನಮ್ಮ ಹುಡುಗನಲ್ಲಿ ಏನೋ ಒಂದು ಶಾಕ್ ವೈಬ್ರೇಷನ್ ಆಗಿ ಒಂದು ದೆವ್ವ ಥರ ಕಂಡು ಕಾಣಿಸುತ್ತೆ ನೋಡಿದ್ರೆ ಒಂದು ಬುಕ್ಕು ರೆಡ್ ಕಲರ್ ಒಂದು ಬುಕ್ ಒಂದು ಮುಂದೆ ಬರುತ್ತೆ ಇದು ಐದು ಲೀಫು ಆಯಿತಾ ಆ ಬುಕ್ಕು ನಮ್ಮ ಹುಡುಗನ ಮುಂದೆ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ ಓಪನ್ ಆಗಿಬಿಟ್ಟು ನಮ್ಮ ಹುಡುಗನ ಮುಂದೆ ಒಂದು ಕತ್ತಿ ಒಂದು ಸ್ವರ್ಣ ಎಸೆಯುತ್ತೆ ಅದು ಬಂದುಬಿಟ್ಟು ನೆಲಕ್ಕೆ ಕುಕ್ಕುತ್ತೆ ಆವಾಗ ರೆಫ್ ಜಿ ಹೇಳ್ತಾನೆ ನೀನು ನಾನು ಚೆಕ್ ಮಾಡಿದಾಗ ನಿನ್ನ ಹತ್ರ ಏನೂ ಮ್ಯಾಜಿಕ್ ಇಲ್ಲ ಅಂತ ತೋರಿಸ್ತು ಮತ್ತು ಹೇಗಿದೆಲ್ಲ ಸಾಧ್ಯ ಆ ಬುಕ್ಕಿಂಗ್ ನಿನ್ನ ಥರ ಬಂತು ಹೆಂಗೆ ಅಂತ ಕೇಳಿದಾಗ ನರೇಟರ್ ಬ್ಯಾಕ್ ಗ್ರೌಂಡಲ್ಲಿ ಹೇಳ್ತಾರೆ ಮೂರು ಲೀಫ ಆಫ್ ಅವ್ರು ಮೂರನ್ನ ರೆಪ್ರೆಸೆಂಟ್ ಮಾಡುತ್ತೆ ಹೋಪ್ ಲವ್ ಇಂಟಗ್ರಿಟಿ ನಾಲ್ಕನೇದು ಗುಡ್ ಲಕ್ಗೋಸ್ಕರ ಕೊಟ್ಟರೆ ಐದನೇ ಲೀಫಲ್ಲಿ ಇರುತ್ತೆ ದೆವ್ವ ಅಂದರೆ ಡೆವಿಲ್ ಅಂತ ಆ ಡೆವಿಲ್ ಹಿಂದೆಗಡೆ ಶ್ಯಾಡೋಲ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹುಡುಗ್ನ ಶ್ಯಾಡೋಲಿ ನೀವು ನೋಡ್ಬೋದಾಗಿದೆ ಈ ಥರದ್ದ ಅವಾಗ ನಮ್ಮ ಹುಡುಗನ ಕಣ್ಣಲ್ಲಿ ಒಂದು ಏನೋ ಒಂಥರ ಫುಲ್ಲು ವಿಸ್ಮಯಕಾರಿ ಲುಕ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವಾಗ ಇವನೋ ಮನ್ಸು ಮನಸ್ಸಲ್ಲಿ ನನಗೆ ಗೊತ್ತಿತ್ತು ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದ್ಕೊಳ್ತಾನೆ ಅವಾಗ ಹತ್ತು ವರ್ಷದಿಂದ ಬರ್ತೀವಿ ಸಡನಾಗಿ ನಾವು ಇವಾಗ ಆಸ್ತಾ ಇವನ ಇಬ್ಬರು ಚೆನ್ನಾಗಿ ಫ್ರೆಂಡ್ಸ್ ಆಗಿರ್ತಾರೆ ಇಬ್ಬರು ಓಡಾಡ್ಕೊಂಡಿರ್ತಾರೆ ಇವನೋ ಬಿದ್ದಾಗ ಆಸ್ತಾ ಬಂದು ಎತ್ತುತ್ತಿರ್ತಾನೆ ಇಬ್ರು ಅವಾಗ ಇನ್ನ ಇವನೋ ಅಳುಮುಂಜಿ ಆಗಿರ್ತಾನೆ ಪದೇ ಪದೇ ಮಾತು ಮಾತು ಅಳತಿರ್ತಾನೆ ಒಂದು ಚೂರು ಬೀಳೋಂಗಿಲ್ಲ ಹೇಳೋಂಗಿಲ್ಲ ಅವಾಗ ಹೋಗಿಬಿಟ್ಟು ಒಂದು ಮರದ ಕೇಳ ಎಲ್ಲರೂ ಬ್ರೆಡ್ ತಿಂತಾರೆ ಅವಾಗೂ ನಮ್ಮ ಹೀರೋ ಆಸ್ತಾ ಫೋರ್ಸ್ ಮಾಡ್ತಾನೆ ಸಿಸ್ಟರ್ಗೆ ಸಿಸ್ಟರ್ ಲೀವಿನ ಮದುವೆ ಆಗಿ ನಾ ನಮ್ಮ ಮದುವೆ ಆಗಿ ನೀವು ಅಂತ ಸಿಸ್ಟರ್ ಲೀವಿ ಅವಾಗವಾಗೂ ಬೈದ್ಬಿಟ್ಟು ಸುಮ್ಮನೆ ಕೂರಿಸ್ತಾರೆ ಸಿಸ್ಟರ್ಲಿ ಚರ್ಚೆ ಕರ್ಕೊಮ್ಮ ಒಂದು ಕತೆ ಹೇಳ್ತಿರ್ತಾರೆ ಒಂದಿನ ಫುಲ್ಲು ಕತ್ಲೆ ಚಾಯ್ದಾಗ ಇಡೀ ಜಗತ್ತನ್ನ ಒಬ್ಬ ರಾಕ್ಷಸ ಬರ್ತಾನೆ ಆ ರಾಕ್ಷಸನ ಸೋಲ್ಸಕ್ಕೋಸ್ಕರ ಒಬ್ಬ ಹುಡುಗ ಬರ್ತಾನೆ ಆ ಹುಡುಗ ರಾಕ್ಷಸನ ಸೋಲಿಸಿ ಜನರನ್ನ ಕಾಪಾಡಿ ತಾನೆ ಅವಾಗ ಕಾಪಾಡಿದಾಗ ಫುಲ್ಲು ಬೆಳಕಾಗುತ್ತೆ ಅಂತ ಆ ಹುಡುಗ ಯಾರಲ್ಲ ವಿಸರ್ಡ್ ಕಿಂಗು ವಿಸರ್ಡ್ ಕಿಂಗ್ ಕಥೆನ ಕೇಳಿ ನಮ್ಮ ಹುಡುಗ ಫುಲ್ ಜೋಶಿಗೆ ಬಂದ್ಬಿಟ್ಟು ಯಾ ವಿಸ್ಟ್ ಕಿಂಗ್ ತುಂಬ ಒಳ್ಳೆಯವರಲ್ವ ಅಂದಾಗ ಆ ಇವ್ರು ಹೇಳ್ತಾರೆ ಹೌದು ತುಂಬಾ ಒಳ್ಳೆಯವರು ಅಂತ ಈ ವಿಸರ್ಡ್ ಕಿಂಗ್ ಸ್ಟ್ಯಾಚ್ಯೂನೆ ಇವಾಗ ರಾಕ್ಷಸನ್ ತಲೆ ಮೇಲೆ ಕೂಡ ಇರೋದು ಇದು ರಾಕ್ಷಸನ್ ಕಥೆ ಆಗಿತ್ತು ಇದನ್ನ ಕೇಳಿಸಿಕೊಂಡಾದ್ಮೇಲೆ ಆಸ್ತಾ ಕೇಳ್ತಾನೆ ವಿಸರ್ಡ್ ಕಿಂಗ್ ತುಂಬ ಮುಖ್ಯ ವ್ಯಕ್ತಿ ಅಲ್ವಾ ಅಂತ ಸಿಸ್ಟರ್ ಹೇಳ್ತಾರೆ ಹೌದು ಅವರಿಂದಲೇ ನಮ್ಮ ದೇಶ ಚೆನ್ನಾಗಿರೋದು ಅವರೇ ನಮ್ಮ ದೇಶದಲ್ಲಿ ಪೀಸ್ನ ಕಾಪಾಡ್ತಿರೋದು ಶಾಂತಿ ನೆಮ್ಮದಿಯಿಂದ ಇರೋದು ಅವರು ನಮ್ಮ ದೇಶದ ಕಾಯ್ತಿರೋದಕ್ಕೋಸ್ಕರನೇ ಇಬ್ರು ಹೇಳ್ತಾರೆ ಒಂದು ದೇಶದ ರಾಜ ಇನ್ನೊಬ್ಬ ವಿಸರ್ಡ್ ಕಿಂಗು ಮಂತ್ರವಾದದಲ್ಲಿ ರಾಜ ಇವಾಗ ಫಸ್ಟ್ ವಿಸರ್ಡ್ ಕಿಂಗ್ ನೋಡ್ಕೊಂಡು ನಮ್ಮ ಹುಡುಗ ಹೇಳ್ತಾನೆ ಹಂಗಾರೆ ನಾನು ಅಷ್ಟೇ ವಿಸರ್ಡ್ ಕಿಂಗ್ ಆಯ್ತೀನಿ ಅಂತ ಫುಲ್ ಸಿಸ್ಟರ್ ಶಾಕ್ ಆಗ್ಬಿಡ್ತಾರೆ ಇವನೋ ರಿಯಾಕ್ಷನ್ ಇರಲ್ಲ ಆಯ್ತಾ ಆಸೆ ಹೇಳ್ತಾನೆ ನಾವು ನಾನೇನ ಕಿಂಗ್ ಆದರೆ ಊಟ ಚಿಂತೆ ಊಟ ಚಿಂತೆ ಇರಲ್ಲ ನೆಮ್ಮದಿ ಆಗಿರ್ಬೋದು ಎಲ್ಲಾರು ಆರಾಮಾಗಿರ್ಬೋದು ಅಂತ ಮೇಲೆ ಇದು ಇಂಪಾರ್ಟೆಂಟ್ ಕೆಲಸ ಕೂಡ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಅವತ್ತು ಡಿಸೈಡ್ ಮಾಡ್ತಾನೆ ನಾನು ಕಿಂಗ್ ಆಗ್ತೀನಿ ಅಂತ ಡಿಸೆಂಬರ್ ಬರುತ್ತೆ ಫುಲ್ ಚಳಿಗಾಲ ಅವಾಗ ನಮ್ಮ ಹುಡುಗ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಆದರೆ ಅವನ ಹತ್ರ ಮ್ಯಾಜಿಕ್ಕೇ ಇರಲ್ಲ ಇವಾಗ ಕೂಡ ಓದಾಡ್ತಿರ್ತಾನೆ ಇವನು ಒಂದು ಮಗು ಎತ್ಕೊಂಡ್ಬರ್ತಾನೆ ಆ ಮಗು ಅಳಿತಿರ್ತದೆ ಇವನೂ ಅಳ್ತಿರ್ತಾನೆ ಅದ್ರ ಜೊತೆಗೆ ಕಡೆಗೆ ಆಸೆ ಇಟ್ಕೊಂಡು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅದ್ರ ಇನ್ನೂ ಅಳಿಸ್ಬಿಡ್ತಾನೆ ಕಡೆಗೆ ಸಿಸ್ಟರ್ ಎತ್ಕೊಂಡು ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಿ ಮಗು ಅಳುನ ನಿಲ್ಲಿಸ್ತಾರೆ ಕಡೆಗೆ ಫಾದರ್ ಎಂಟ್ರಿ ಕೊಡ್ತಾರೆ ಫಾದರ್ ಎಂಟ್ರಿ ಕೊಟ್ಬಿಟ್ಟು ನೋಡಪ್ಪ ಈ ಚಳಿಗಾಲಕ್ಕೆ ಒಂದು ಲೆಟ್ರ್ ಬರ್ದಿನಿ ಊರು ಊರಿನ ಹಿರಿಯರು ಕೊಡೋದನ್ನ ಅಂತ ಹೇಳ್ಬಿಟ್ಟು ಕೇಳಿದಾಗ ಯಾರು ಕೊಡ್ತೀರಿ ಅಂದಾಗ ಆಸ್ತ ನಾನು ನಾನು ಅಂತ ತಗೊಂಡೋಗ್ಬಿಟ್ಟು ಅದನ್ನ ಫಾದರು ಇವನೋ ಕೈ ಕೊಟ್ಬಿಟ್ಟು ನೋಡು ಆಸ್ತ ತಲರಟೆ ಜವಾಬ್ದಾರಿ ಇಲ್ಲ ನೀನು ಈ ಜವಾಬ್ದಾರಿ ಇದೆಯಾ ನಿನಗೆ ಅಂದ್ಬಿಟ್ಟು ನೀನು ಕೊಡ್ತಾಯಿನಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಇವನು ಕೂಡ ಆ ಜವಾಬ್ದಾರಿನ ಒಪ್ಕೊಂತಾನೆ ಆಸ್ತು ನನಗೆ ಕೊಡ್ಬೋದಾಗಿತ್ತಲ್ಲ ಅಂತಾನೆ ಕಡೆಗೆ ಒಬ್ಬ ಕುಡ್ಕುನ ಬಾರಿಂದ ಆಚೆ ಆಗ್ತಿರ್ತಾರೆ ಅವಾಗ ಅವನು ಫುಲ್ಲು ಟೈಟಾಗಿ ಕೊಡ್ಬಿಟ್ಟು ಫುಲ್ ಇದೇ ಫುಲ್ ಜೋಶಲ್ಲಿ ಇರ್ತಾನೆ ಅವಾಗ ಅವನು ಇವನು ಹೋಗ್ತಿರನ್ನ ನೋಡ್ತಾನೆ ಅವನ ಕತ್ತಲ್ಲಿರುವಂತ ಪೆಂಡೆಂಟ್ನ ಕೂಡ ನೋಡಿ ಅಂದ್ಕೊತಾನೆ ಈ ಪೆಂಡೆಂಟ್ ಹೆಂಗನ ಮಾಡ್ಕದ್ರೆ ನೋಡಪ್ಪ ಒಳ್ಳೆ ದುಡ್ಡಾಗುತ್ತಲ್ಲ ಕುಡಿಯೋಕ್ಕೆ ಇವಾಗ ಅಂತ ಇವನು ಫಾದರ್ ಕೊಟ್ಟು ಲೆಟರ್ನ ಊರಿನ ಹಿರಿಯರು ಕೊಟ್ಬಿಟ್ಟು ವಾಪಸ್ ಬರ್ತಿರ್ತಾನೆ ಬರಬೇಕಾಗಿರೋ ಟೈಮಲ್ಲಿ ಹೋಗ್ಬಿಟ್ಟು ಬೈ ಬಿಸ್ಸಾಗಿ ಇವನ ಹತ್ರ ಟಕ್ಕರಾಗ್ಬಿಡ್ತಾನೆ ಇವನು ಆಲ್ರೆಡಿ ಕದಿಯೋ ಪ್ಲಾನ್ ಮಾಡಿರ್ತಾನೆ ಇವನೋ ಪೆಂಡೆಂಟ್ನ ಅಷ್ಟಕ್ಕೆ ಆಲ್ರೆಡಿ ಸಿಸ್ಟರ್ಲಿ ಯೋಚನೆ ಮಾಡ್ತಿರ್ತಾರೆ ಇನ್ನೂ ಇಷ್ಟಾದರೂ ಇವನೋ ಬರಲಿಲ್ಲ ಎಲ್ಲೋದಾ ಇವನು ಅಂತ ನೋಡಿದ್ರೆ ಇವನೋ ಇಲ್ಲಿ ಒಡಿಸ್ಕೊಂಡು ರೋಡಲ್ಲಿ ಕೂತಿರ್ತಾನೆ ಮತ್ತು ಇವನೋ ಹೋಗಿ ಕೇಳಿದಾಗ ಮತ್ತೆ ಈ ಪೆಂಡೆಂಟ್ನ ಕಿತ್ಕೊಂಡ್ಬಿಡ್ತಾನೆ ಕಿತ್ಕೊಂಡು ಇನ್ನೊಂದು ಏಟ್ ಹೊಡಿತಾನೆ ನಮ್ಮ ಇವನೋಗೆ ಹೊಡೆದ್ಬಿಟ್ಟು ಅವನ ರೋಡಲ್ಲಿ ಬಿಸಾಕ್ಬಿಟ್ಟು ನಿನ್ನಿಗೆ ನಿಮ್ಮಂಥರ ಹತ್ರ ಈ ಪೆಂಡೆಂಟಲ್ಲಿ ಇದ್ದರೆ ಇದ್ರ ವ್ಯಾಲ್ಯೂನೇ ಗೊತ್ತಾಗಲ್ಲ ಕಣ್ರು ನನಗೆ ಬಿಡು ಅಟ್ಲೀಸ್ಟ್ ಒಂದೆರಡು ಬಾಟ್ಲು ಎಣ್ಣೆಗಾನ ಆಗುತ್ತೆ ಅಂತ ಹೇಳ್ತಾನೆ ನನಗೆ ವಾಪಸ್ ಕೊಡು ಅದನ್ನ ನನ್ನ ನಾನು ಹುಟ್ಟಿದಾಗ ನನ್ನ ಹತ್ರ ಇದ್ದಿದ್ದು ಅಂತ ಇವನ ಫುಲ್ ಎಷ್ಟತ್ರೂ ಕೂಡ ಈ ಕುಡ್ಕ ಅದನ್ನ ಕೊಡೋಕ್ಕೆ ರೆಡಿ ಇರಲ್ಲ ಮ್ಯಾಜಿಕ್ನ ತೋರಿಸಿ ಅವ್ನಿಗೆ ಎದುರಿಸೋಕೆ ಟ್ರೈಟ್ ಮಾಡ್ತಾನೆ ಅದಕ್ಕೆ ಈ ಕುಡ್ಕ ಏನೋ ಇಷ್ಟು ಮ್ಯಾಜಿಕ್ ನೋಡಿ ಎದುರ್ಕೊಬೇಕಂದಾಗ ಆಸ್ತ ಬಂದು ಅಟ್ಯಾಕ್ ಮಾಡಿಬಿಡ್ತಾನೆ ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ವಾಪಸ್ ಕೊಡೋ ವಾಪಸ್ ಕೊಡೋ ಅಂತ ಕೇಳ್ತಾನೆ ಬಟ್ ಈ ಕುಡ್ಕ ಅವಾಗ ಕೊಡೋಕ್ಕೆ ರೆಡಿ ಇರಲ್ಲ ಆಸ್ತ ಬಿಡಲ್ಲ ಫುಲ್ ಒಡ್ಸ್ಕೊಂಡಾದ್ರೂ ಅವನ ಹತ್ರ ಮತ್ತೆ ಅಂದಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ ಅದನ್ನು ಇವನು ಬರೀ ನೋಡ್ತಾನೆ ಹೊರತು ಏನೂ ಮಾಡಲ್ಲ ಬರೀ ಹೇಳ್ತಾ ಇರ್ತಾನೆ ಅಷ್ಟೇ ಇವನು ಅದನ್ನು ನೋಡಿಕೊಂಡು ಕಡೆಗೆ ಆ ಕುಡ್ಕ ಹೋಗಿ ಸಾಯಿರಿ ಅತ್ತ ಅಂದ್ಬಿಟ್ಟು ಆಸ್ತ ಕಾಟ ತಳಕಾಗದೆ ಮಕ್ಳಿಗೆಲ್ಲ ಆಡಬಾರ್ದು ದೆವಾಗುಳ್ತಾನ ಅಂದ್ಬಿಟ್ಟು ಬೈಕೊಂಡು ಆ ಪೆಂಡೆಂಟ್ನ ಆಸ್ತಾನ ರೋಡಲ್ಲೇ ಬಿಸಾಕ್ಬಿಟ್ಟು ಹೊಲ್ಟೋಗ್ತಾನೆ ಸಡನ್ನಾಗಿ ಹಂಗೆ ನಾವು ಪ್ರೆಸೆಂಟಿಗೆ ಜಂಪ್ ಹಾಕ್ತೀವಿ ಪ್ರೆಸೆಂಟಲ್ಲಿ ಇನ್ನೂ ಬುಕ್ಕು ಗ್ಲೋ ಆಗ್ತಿರುತ್ತೆ ಆಸ್ತ ಹಿಂದೆ ಡೆವಿಲ್ ಶ್ಯಾಡೋ ಇರುತ್ತೆ ರೆಫ್ಜಿಗೆ ಎಲ್ಲ ಬೀಜ ಬಾಯಿಗೆ ಬಂದಿರುತ್ತೆ ಅವ್ನ ಅಟ್ಯಾಕ್ ಮಾಡ್ತಾನೆ ಚೈನ್ ಮ್ಯಾಜಿಕ್ನ ಯೂಸ್ ಮಾಡಿಕೊಂಡು ಕಡೆಗೆ ಅವಾಗ ಆಸ್ತ ನಾವು ಸೋಡ್ನ ಯೂಸ್ ಮಾಡ್ಕೊಂಡು ಆ ಮ್ಯಾಜಿಕ್ನ ಕ್ಯಾನ್ಸಲ್ ಮಾಡಿದಾಗ ಇನ್ನೂ ಎದುರ್ಕೊತಾನೆ ರೆಫ್ಜಿ ಅವಾಗ ಆಸ್ತ ನನ್ನ ಹತ್ರ ನಾರ್ಮಲ್ ಮ್ಯಾಜಿಕ್ ಇಲ್ಲದೆ ಇರ್ಬೋದು ಬಟ್ ನನ್ನ ಮ್ಯಾಜಿಕ್ಕು ಯಾವತ್ತೂ ಸೋಲೋ ಒಪ್ಕೊಂಡೆ ಅಂತ ಹೇಳ್ಬಿಟ್ಟು ಆ ಅಟ್ಯಾಕ್ ಮಾಡ್ತಾನೆ ಫುಲ್ ಅವನು ಹೊಡೆದಿದ್ದು ಫೋರ್ಸ್ಗೆ ಆ ರೆಫ್ ಜಿ ಹೋಗ್ಬಿಟ್ಟು ಗೋಡೆಗೆ ಕಚ್ಕೊತಾನೆ ಕಡೆಗೆ ಇವನು ಎದೇಳ್ತಾನೆ ಬಿಡುಗಡೆ ಆಗಿ ಅವ್ನಿಗೆ ಹಳೆ ನೆನಪಾಗುತ್ತೆ ಹೇಗೆ ಅವತ್ತು ಹೊಡ್ಸ್ಕೊಂಡು ಕೂಡ ಆಸ್ತ ಏನು ಹೇಳ್ತಾನೆ ಅಂದರೆ ನೋಡ್ದೆ ನಾನು ಹೋರಾಡಿದಕ್ಕೆ ನಿನ್ನ ಪೆಂಡೆಟ್ ವಾಪಸ್ ಇತ್ತು ಇದೇ ಥರ ನಾವು ಬಡವರಾಗಿಲ್ಲ ಆದರೆ ಅನಾಥರಾಗಿರಲಿ ಆಗಿರಲಿ ಬಟ್ ನಾವು ಹೋರಾಡಿದ್ರೆ ನಾವು ಕೂಡ ಏನು ಬೇಕೋ ಸಾಧನೆ ಮಾಡ್ಬೋದು ಇವಾಗ ನಮ್ಮ ಹತ್ರ ಊಟ ಇಲ್ದೇ ಇರ್ಬೋದು ಬಟ್ಟೆ ಇಲ್ದೇ ಇರ್ಬೋದು ಬಟ್ ಒಂದಲ್ಲ ಒಂದಿನ ನಾನು ವಿಸರ್ಡ್ ಕಿಂಗ್ ಆಗ್ತೀನಿ ರಾಜ ಆಗ್ತೀನಿ ಅವತ್ತು ತಂದು ತಂದ್ಕೊಡ್ತೀನಿ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳಿಸ್ಕೊಂಡಂತ ಅಂತ ಇವನೊಬ್ಬನೇ ಇವ್ನ ನಾನು ನಾನು ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವನಾಗ ಕೂಡ ಹೇಳ್ತಾನೆ ನೀನು ಒಬ್ಬನೇ ಅಲ್ಲ ಇನ್ಮೈನ್ ನಾನು ಆಗ್ತೀನಿ ನಾನು ಇನ್ನ ಮೈದಾನ ವಿಸರ್ಡ್ ಕಿಂಗ್ ಆಗ್ತೀನಿ ನಾನು ಕಷ್ಟಪಡ್ತೀನಿ ನಿನ್ನ ಥರನೇ ಅಂತ ಹೇಳಿ ಇಬ್ಬರಿಗೂ ಒಂದೇ ಗೋಲ್ ಆಗುತ್ತೆ ಕಡೆಗೆ ಆಸ್ತ ಬಂದ್ಬಿಟ್ಟು ನೋಡಪ್ಪ ನನಗೂ ಗ್ರಿಮ್ ವಾರ್ ಸಿಕ್ತು ಅಂತ ಇವನಿಗೆ ತೋರಿಸ್ತಾನೆ ಪ್ರೆಸೆಂಟ್ ಈ ಸ್ವಲ್ಪ ಒಬ್ಬ ಕಿತ್ತೋಗಿರ್ಬೋದು ಸ್ವಲ್ಪ ಫುಲ್ ಹಳೇದಾಗಿರ್ಬೋದು ಬಟ್ ಇಂದ ನಾನು ಚೆನ್ನಾಗಿ ಮಾಡ್ಕೊತೀನಿ ಅಂತ ಹೇಳ್ತಾನೆ ಕಡೆಗೆ ಅವಾಗ ಇವನು ಹಂಗೆ ಮುಂದೆ ಹೋದಾಗ ಕಡೆಗೆ ಅವಾಗ ನೆನಪಾಗುತ್ತೆ ಇವನಿಗೆ ಹೇಗೆ ಆಸ್ತಾ ಏನು ಯಾರೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮಾಡಿಸ್ ತೋರಿಸೋನು ಅಂತ ಕಡೆಗೆ ಇಬ್ಬರು ಬಂದು ನಿಂತ್ಕೊಂಡಾಗ ಇವನು ಕೇಳ್ತಾನೆ ನೀನು ಅವತ್ತು ಮಾಡಿದ ಭಾಷೆ ಅಥವಾ ಪ್ರಾಮಿಸ್ ನೆನಪಿದೆಯಾ ಅಂತ ಹೌದು ಯಾಕೆ ಹೇಗೆ ಮರೆಯೋಕ್ಕಾಗುತ್ತೆ ನೀನು ನನ್ನ ಫ್ರೆಂಡ್ ಅಲ್ವಾ ಇಬ್ಬರು ಅಣ್ಣ ಅಂತ ಮತ್ತು ಅದೇ ಫಿಶ್ ಪಂಪ್ ಮಾಡಿ ಪ್ರಾಮಿಸ್ ಮತ್ತೆ ರೀಕ್ರಿಯೇಟ್ ಮಾಡ್ತಾರೆ ಬಾ ಇವಾಗ ಯಾರು ವಿಸ್ಟ್ ಕಿಂಗ್ ಆಗ್ತಾರೆ ಯಾರು ರಾಜ ಆಗ್ತಾರೆ ನೋಡೇ ಬಿಡೋಣ ನೀನಾ ನಾನಾ ಅಂತ